ಹಲೋ ಫ್ಯಾಮಿಲಿ ಮೆಂಬರ್ಸ್, ಎಲ್ರಿಗೂ ನಮಸ್ಕಾರ. ಸೊ ಏನು ಇಷ್ಟಿನ ಮಾಡ್ತಾ ಇದೆ ನಂಬರ್ಸು, ಸೊ ಕೆಲವು ಮಿಸ್ಟೇಕ್ಸ್ ಆಗ್ತಿತ್ತು. ಸೊ ಇದರಲ್ಲಿ ಲಕ್ಕಿ ನಂಬರ್ಸ್ ಅಂದರೆ ಲಕ್ಕಿ ನಂಬರ್ಸ್ ಅಂದರೆ, ಉದಾಹರಣೆಗೆ ನೋಡಿ, ಇದು ನಿಮ್ಮ ಮೊಬೈಲ್ ನಂಬರ್, ಇದು ಕ್ಲೈಂಟ್ ಕೊಟ್ಟಿರೋದು, ಓಕೆನಾ. ಸೊ ಇಲ್ಲಿ ಎಕ್ಸ್ ಎಕ್ಸ್ ಏನಿದೆ ನೋಡಿ, ಇವು ನಂಬರ್ ಚೆನ್ನಾಗಿದೆ ಈ ಸೀರೀಸಲ್ಲಿ, 10 ನಂಬರ್ ಒಟ್ಟಿಗೆ ಇದೆ. ಪ್ರೈವೇಸಿ ಕನ್ಸರ್ನ್ಗೋಸ್ಕರ ಈ ಥರ ಮಾಡಿದ್ದೀನಿ. ಸೊ ಫುಲ್ ನಂಬರ್ನ ನಾನು ಇಲ್ಲ ಅಪ್ಡೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಬಟ್ ಇದು ಯಾರು ಕನ್ಸರ್ನ್ಡ್ ಇತ್ತು ಅವ್ರಿಗೋಸ್ಕರ ಮಾಡ್ಕೊಡ್ತಾ ಇರೋದು. ಸೊ ಅವರಿಗೂ ಐಡಿಯಾ ಸಿಕ್ಕಲಿ, ಮತ್ತು ನಿಮಗೂ ಕೂಡ ಯಾವ ನಂಬರ್ಗಳನ್ನ ಯೂಸ್ ಮಾಡ್ಬಾರ್ದು ಐಡಿಯಾ ಸಿಕ್ಕಲಿ ಅಂತ. ಸೊ ಬೇಸಿಕಲಿ ನೋಡಿ, ಈ ಕಾಂಬಿನೇಷನ್ಸ್ಗಳನ್ನ ಯೂಸ್ ಮಾಡಬಾರ್ದು ಇದೇ ಪ್ಯಾಟರ್ನಲ್ಲಿ. 6-4 ಒಟ್ಟಿಗೆ ಬರಬಾರ್ದು, ಅದೇ ಥರ 4-6 ಒಟ್ಟಿಗೆ ಬರಬಾರ್ದು, ಮತ್ತು 6-6 ಸಮಸ್ಯೆ ಆಗೋಲ್ಲ, ಬಟ್ ಏನಂತಂದರೆ ಸ್ವಲ್ಪ ಪರ್ಸ್ನಲ್ ಲೆವೆಲಲ್ಲಿ ಪ್ರಾಬ್ಲಮ್ಸ್ ಕೊಡುತ್ತೆ. 6-6 ಓಕೆ, ಸಮಸ್ಯೆ ಇಲ್ಲ, ಬಟ್ ಆ ಟೋಟಲ್ 3-6 ಇದೆ, ಅದರಿಂದ ಸ್ವಲ್ಪ ನಾನು 6-6 ಕೂಡ ಸ್ಪ್ಲಿಟ್ ಮಾಡ್ತಾ ಇದ್ದೆ, ಮಧ್ಯದಲ್ಲಿ ಅದರೂ ನಂಬರ್ ಬರೋಂಗೆ. ಸೊ ಈ ನಂಬರ್ಗೆ ಪ್ರಿಡಿಕ್ಷನ್ ಕೊಡ್ತೀನಿ. ಸೊ ಯಾರು ನಂಬರ್ ಕಳಿಸಿದ್ರು ಅವ್ರದ್ದು, ಸೊ ನನ್ನ ಪ್ರಿಡಿಕ್ಷನ್ ಕೂಡ ರೀತಿ ಗೊತ್ತಲ್ವಾ. ಫಸ್ಟ್ 2 ನಂಬರ್, ಅದಾದಮೇಲೆ 2nd ನಂಬರ್, ಇದೇ ಥರ 9 ಒಂದಿರುತ್ತೆ, 9 ಪೇರು. ಸೊ ಇವ್ರ ನಂಬರ್ ಏನಿತ್ತು, ಇವ್ರಿಗೆ ಈಗ ನಾನು ಆ ಒಂದು ಪ್ರಿಡಿಕ್ಷನ್ ಕೊಡ್ತೀನಿ. ಸೊ ಈ ಸಂಖ್ಯೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬಂದು ಸ್ಟಾರ್ಟಿಂಗ್ ನಂಬರ್ಸ್ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ, ಎಂಡಿಂಗ್ ನಂಬರ್ ಅಷ್ಟು. ಬಟ್ ಇವರೇನಂದರೆ, ಇವರು ತಂದೆಯಿಂದ ಸಪ್ರೇಟ್ ಆದಮೇಲೆ ಇವರಿಗೆ ಜೀವನದಲ್ಲಿ ಯಶಸ್ಸು ಸಿಕ್ಕಿರುತ್ತೆ. ಮನೆಯಲ್ಲಿ ಒಟ್ಟಿಗೆ ಇದ್ದಾಗ ಅಥವಾ ಮನೆಯಲ್ಲಿ ಕೆಲಸ ಮಾಡಿದಾಗ ಇವ್ರಿಗೆ ಅಷ್ಟೊಂದು ಯಶಸ್ಸು ಸಿಕ್ಕಿರಲ್ಲ. ಒಳ್ಳೆ ಗುಣ, ಒಳ್ಳೆ ಸ್ವಭಾವ ಜನಗಳು ಇಷ್ಟಪಡ್ತಾರೆ ಇವ್ರನ್ನ ನೋಡಿದ್ರೆ. ಮತ್ತು ಇವರ ಬುದ್ಧಿವಂತಿಕೆಯಿಂದ ಇವರು ಜನಗಳನ್ನು ಗೆಲ್ತಾರೆ. ಮತ್ತು ತುಂಬ ಇವ್ರದ್ದು ಸ್ಟ್ರೆಂತ್ ಅಂತ ಹೇಳೋದು ಇವ್ರದ್ದು ನಾಲೆಡ್ಜ್. ಸೊ ಏನು ನಾಲೆಡ್ಜ್ ಇತ್ತು ಅದು ಇವ್ರದ್ದು ತುಂಬ ಒಳ್ಳೆ ಸ್ಟ್ರೆಂತು, ಅದರಿಂದ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಕೂಡ ಇವರು ಪರಿಹಾರ ಮಾಡ್ಕೋತಾರೆ. ಹಾಗೆಯೇ ಒಳ್ಳೆ ಸಲಹೆಗಳನ್ನ ಕೊಡ್ತಾರೆ, ಒಳ್ಳೆ ಎಜುಕೇಷನ್ ಕೂಡ ಇರುತ್ತೆ ಇವರಿಗೆ, ಜನಗಳು ಇವ್ರನ್ನ ಗುರುತಿಸ್ತಾರೆ, ಮತ್ತು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ ಸೊಸೈಟಿಲಿ. ಮತ್ತು ಇವರು ನಾಲೆಡ್ಜು ಮತ್ತು ಇವರು ಪ್ರೊಫೆಷ್ನಲಿಸಮ್ ಅಂತ ಹೇಳ್ತೀವಿ, ಅಂದರೆ ವೃತ್ತಿಪರ ವ್ಯಕ್ತಿ ಅಂತ, ಕೆಲಸ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಿಂದ ಇವರು ಒಂದು ಪ್ರೊಫೆಷ್ನಲ್ ಲೆವೆಲಲ್ಲಿ ಅಂದರೆ ಕೆಲಸ ಬಿಸ್ನೆಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಅವರಿಗೆ. ಅದಾದಮೇಲೆ ಏನಂದರೆ, ಸ್ವಲ್ಪ ಡಿಸಿಪ್ಲಿನ್ ಆಗಿ ಬದುಕ್ತಾರೆ. ಓದೋ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿರುತ್ತೆ, ಓದೋ ವಿಷಯದಲ್ಲಿ ಯಶಸ್ಸು ಕಂಡ್ರೂ ಇವರಿಗೆ ಬಿಸ್ನೆಸ್ಸಲ್ಲೇ ಜಾಸ್ತಿ ಕ್ಲಿಕ್ ಆಗೋದು ಕಂಪೇರ್ ಮಾಡಿದ್ರೆ. ಸೊ ಇವ್ರು ಬಿಸ್ನೆಸ್ ಮಾಡೋದು ತುಂಬ ಒಳ್ಳೆಯದು ಕಂಪ್ಯಾರಿಟಿವ್ಲಿ ಸ್ಟಡೀಸ್ಗಿಂತ ಜಾಸ್ತಿ ಇದರಲ್ಲಿ. ಇಫ್ ಇನ್ ಕೇಸ್ ಸ್ಟಡೀಸಲ್ಲಿ ಕೂಡ ಇವರು ಚೆನ್ನಾಗಿ ಅಂದರೆ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಆ ಟೈಮಲ್ಲಿ ಏನಾಗ್ತದೆ, ಇವರಿಂದ ಬೇರೆಯವ್ರು ಉದ್ಧಾರ ಆಗ್ತಾರೆ. ಸೊ ಆ ಥರ ಪ್ರಾಬ್ಲಮ್ ಇದೆ. ಸೊ ನಾನು ಹೇಳ್ದಂಗೆ 64 ಇದು ಇರಬಾರ್ದು, ಬ್ಯಾಡ್ ನಂಬರ್ ಇದು, ನಿಮ್ಮ ಫೋನಲ್ಲಿದ್ದರೆ ಕೂಡ ಅದನ್ನು ಯೂಸ್ ಮಾಡಬೇಡಿ. ಈ ಟೈಮಲ್ಲಿ ಏನಾಗ್ತದೆ ಅಂದರೆ, ರಿಲೇಷನ್ಶಿಪ್ಗಳಲ್ಲಿ ಮನೆಗಳಲ್ಲಿ ಜಗಳ ಆಗೋದು, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು UTI ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಮೂತ್ರನಾಳದ ಸೋಂಕು ಅಂತ. ಸೊ ಅದಿರೋ ಚಾನ್ಸಸ್ ಇರುತ್ತೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರೋವಂಥದ್ದು, ಅಕ್ರಮ ಸಂಬಂಧ ಇರೋವಂಥ ಸ್ವಲ್ಪ ಪರಿಸ್ಥಿತಿಗಳಿರುತ್ತೆ. ಮೇಯ್ನ್ ಬಂದು ಇದೇ ಇರಬೇಕಂತಿಲ್ಲ, ಸಂಬಂಧಗಳಲ್ಲಿ ಗಂಡ ಹೆಂಡತಿ ವಿಷಯದಲ್ಲಿ ಅಥವಾ ಮನೆಯಲ್ಲಿ ಕೆಲವು ಸಂಬಂಧಗಳಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿ ಇರೋಲ್ಲ. ಸೊ ಹಾಗಾಗಿ ಇದು ಅಷ್ಟೊಂದು ಒಳ್ಳೆಯದಲ್ಲ. ರಾಹು ಶುಕ್ರ ಬಟ್ಟಿಗೆ ಬಂದಾಗ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಲಾಸ್ಟಲ್ಲಿ ಬಂದು 66 ಏನಿತ್ತು, ಅದು ಏನಂತಂದರೆ ಓಕೆ, ಲಕ್ಸುರಿಯಾಗಿರೋಕ್ಕೆ ಇಷ್ಟಪಡ್ತಾರೆ, ಐಷಾರಾಮಿ ಜೀವನ ಇರುತ್ತೆ. ಬಟ್ ಕೆಲವು ಸಲ ಇವ್ರಿಗೆ ಅವಶ್ಯಕತೆ ಇದ್ದಾಗ ಆ ಥರ ಬದುಕೋಕ್ಕಾಗಲ್ಲ. ಸೊ ಇದಿಷ್ಟು ಬಂದು ಈ ನಂಬರ್ದು ಪ್ರಿಡಿಕ್ಷನ್ನು. ಒಳ್ಳೇದೇನಿತ್ತು, ಒಳ್ಳೇದು ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ ಎಕ್ಸ್ಂತಲ್ಲಿ ಅದನ್ನು ತೋರಿಸಿಲ್ಲ. ಏನಕ್ಕೆ ಅದು ಪ್ರೈವೇಸಿ ಕನ್ಸರ್ನ್ಗೋಸ್ಕರ ನಂದು ನಂಬರ್ ತೆಗೆದು ಹಾಗೇನೆ ಕೊಡೋಕ್ಕಾಗಲ್ಲ. ಸೊ ಏನು ನೀವು ಕೊಟ್ಟಿದ್ರಿ ನಂಬರ್, ನಿಮ್ಮ ನಂಬರ್ದು ಒಂದು ಪ್ರಿಡಿಕ್ಷನ್ ಬಂದು ಈ ಥರ ಇದೆ. ಸೊ ಇದೇ ಥರ ನಿಮ್ಮದು ಏನಾದರೂ ಬೇಕಿತ್ತು ಪ್ರಿಡಿಕ್ಷನ್ಸ್ ಅಂದರೆ ಇಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಸೊ ಫ್ರೀಯಾಗಿ ಪ್ರಿಡಿಕ್ಷನ್ ಕೊಡ್ತೀನಿ, ಹಾಗೂ ನಿಮ್ಮ ಒಂದು ಕ್ಯಾರೆಕ್ಟರ್ ಕೂಡ ಪ್ರಿಡಿಕ್ಟ್ ಮಾಡ್ಬೋದು, ಅದನ್ನು ಕೂಡ ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.